ನಮಸ್ತೆ ತುಂಬಾ ಜನ ಪಿಸಿಓಡಿ ಹಾಗೂ ಪಿಸಿಓಎಸ್ ನ ಡಿಫರೆನ್ಸ್ ಏನು ಅಂತ ಕೇಳಿದಿರಾ ಪಿಸಿಓಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದ್ರೆ ನೀವು ಯಾವುದೋ ಒಂದು ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗ್ತೀರಾ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಓವರೀಸ್ ಅಲ್ಲಿ ಸಿಸ್ಟ್ ಇದೆ ಅಂತ ಬರುತ್ತೆ ನಿಮಗೆ ಯಾವುದೇ ರೀತಿ ರೋಗ ಲಕ್ಷಣಗಳಿಲ್ಲ ಬರಿ ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಅದು ಬಂದಿದೆ ಅಂದ್ರೆ ಅದು ಮೈಲ್ಡ್ ವೆರೈಟಿ ಪಿಸಿಓಡಿ ಅಂತ ಹೇಳ್ತೀವಿ ಅದಕ್ಕೆ ಅಗ್ರೆಸಿವ್ ಟ್ರೀಟ್ಮೆಂಟ್ ಅವಶ್ಯಕತೆ ಇರಲ್ಲ ನಿಮ್ಮ ಲೈಫ್ ಸ್ಟೈಲ್ ಡಯಟ್ ಚೇಂಜ್ ಮಾಡ್ಕೊಂಡು ಮುಂದೆ ತೊಂದರೆ ಆಗದಿದ್ದಂಗೆ ನೀವು ನೋಡ್ಕೋಬೇಕು ಅಷ್ಟೇ ಅಂಡ್ ಇದು ಯಾವುದೇ ಏಜ್ ಗ್ರೂಪ್ ಅಲ್ಲಿ ಇರಬಹುದು 30 35 ಇಯರ್ ಓಲ್ಡ್ ಫೀಮೇಲ್ಸ್ ಅಲ್ಲೂ ನಾವು ಇದನ್ನ ನೋಡ್ತೀವಿ ಅದೇ ಪಿಸಿಓಎಸ್ ಅಂದಾಗ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇಸ್ ಸ್ವಲ್ಪ ಸಿವಿಯರ್ ವೆರೈಟಿ ಇದು ಟೀನೇಜ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಮೇನ್ ಆಗಿ ಇರೆಗ್ಯುಲರ್ ಪೀರಿಯಡ್ಸ್ ಒಂದು ಒಂದೂವರೆ ತಿಂಗಳಲ್ಲಿ ಅಲ್ಲ 3 ತಿಂಗಳು 6 ತಿಂಗಳಾದರೂ ಕೂಡ ಪೀರಿಯಡ್ಸ್ ಆಗಲ್ಲ ಮಾತ್ರೆ ತಗೊಂಡ್ರೇನೆ ಆಗೋದು ಬೊಜ್ಜುತನ ಇರುತ್ತೆ ಆಕ್ನೆ ಪ್ರಾಬ್ಲಮ್ ಇರುತ್ತೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಅನ್ವಾಂಟೆಡ್ ಹೇರ್ ಗ್ರೋತ್ ಜಾಸ್ತಿ ಇರುತ್ತೆ ಕತ್ತಿನಲ್ಲಿ ಡಾರ್ಕ್ ಪ್ಯಾಚಸ್ ಇರುತ್ತೆ ಸೋ ಸಿಂಪ್ಟಮ್ ರೋಗ ಲಕ್ಷಣಗಳು ತುಂಬಾ ಜಾಸ್ತಿ ಇರುತ್ತೆ ಪಿಸಿಓಎಸ್ ನಲ್ಲಿ ಹಾಗೂ ಅದರ ಜೊತೆಗೆ ಸ್ಕ್ಯಾನಿಂಗ್ ಅಲ್ಲಿ ಕೂಡ ಸಿಸ್ಟ್ ಗಳನ್ನು ನಾವು ನೋಡಬಹುದು ಯಾಕಂದ್ರೆ ಇದೊಂದು ಎಂಡೋಕ್ರೈನ್ ಡಿಸಾರ್ಡರ್ ಪಿಸಿಓಎಸ್ ಅನ್ನೋದು ಬಾಡಿಯ ವಿವಿಧ ಭಾಗಗಳು ಎಫೆಕ್ಟ್ ಆಗುತ್ತೆ ಇದರಲ್ಲಿ ಅಂಡ್ ಅಸೋಸಿಯೇಟೆಡ್ ರಿಸ್ಕ್ ಕೂಡ ಪಿಸಿಓಎಸ್ ನಲ್ಲಿ ಜಾಸ್ತಿ ಅಂದ್ರೆ ಅವರಿಗೆ ಮುಂದೆ ಡಯಾಬಿಟಿಸ್ ಬರೋ ಚಾನ್ಸ್ ಹೈಪರ್ ಟೆನ್ಷನ್ ಅಥವಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಮಕ್ಕಳಾಗದೇ ಇರೋ ತೊಂದರೆ ಜಾಸ್ತಿ ಪಿಸಿಓಎಸ್ ಪೇಷಂಟ್ ಅಲ್ಲಿ ನೋಡ್ತೀವಿ ಅದೇ ಪಿಸಿಓಡಿ ಪೇಷಂಟ್ಸ್ ಅಲ್ಲಿ ಅಷ್ಟೊಂದು ನಾವು ನೋಡೋದಿಲ್ಲ ಅಂತ ಹೆಲ್ತ್ ಟಿಪ್ ವಿಡಿಯೋಸ್ ಗಾಗಿ ಅಕೌಂಟ್ ನ ಫಾಲೋ ಮಾಡಿ ಹಾಗೂ ಹೆಲ್ಪ್ ಆಗೋರಿಗೆ ವಿಡಿಯೋಸ್ ನ ಶೇರ್ ಮಾಡಿ ಥ್ಯಾಂಕ್ ಯು